ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಾಂದಿನಿ ಪ್ರಸನ್ನ. ನಾವಿವತ್ತು ಬೆಳಗ್ಗೆ ಎದ್ದು, ಇನ್ನೂ ಸೂರ್ಯ ಕೂಡ ಹುಟ್ಟಿಲ್ಲ, ಆಲ್ರೆಡಿ ರೆಡಿಯಾಗಿ ಎಲ್ಲೋ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀವಿ. ಎಲ್ಲಿ ಏನು ಅನ್ನೋದು ಆಲ್ರೆಡಿ ನಿಮಗೆ ತಂಬ್ಲೈನ್ ನೋಡಿರೋದ್ರಿಂದ ಗೊತ್ತಾಗಿದೆ ಅನಿಸುತ್ತೆ. ಬನ್ನಿ, ರೆಡಿಯಾಗಿದ್ದೀವಿ, ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು ಮತ್ತು ಪ್ರಸನ್ನ ಮುಂದೆ ಕಾರಲ್ಲಿ ಜಾಯ್ನ್ ಆಗ್ತಾರೆ. ಬಂದು ಎಲ್ಲಿಗೆ ಅಂದರೆ, ನಮ್ಮ ಬೇಕ್ರಿ ಓಪನ್ ಇದೆ, ಓಪನ್ ಇನ್ನೂ ಆಗೋ ತುಂಬ ದಿನ ಇದೆ. ಅದಕ್ಕೂ ಮುಂಚೆ, ಧನುರ್ಮಾಸ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಪೂಜೆ ಮುಗಿಸೋಣ ಅಂದ್ಬಿಟ್ಟು ನಮ್ಮ ಮನೆಯವರು, ನಾನು, ನನ್ನ ಮಗಳು ಮತ್ತು ನಮ್ಮಣ್ಣ ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಬ್ಬರು ಪೂಜೆ ಮಾಡೋ ಐನಾರನ್ನ ಕರ್ಕೊಂಡು ಹೋಗ್ಬೇಕಿತ್ತು, ಹಾಗಾಗಿ ಅವ್ರವ್ರ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದರು ಅವರು, ಹೊರಟ್ವಿ. ಮತ್ತು ಇವಾಗ ತಾನೇ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಹೋಗಿ ತುಂಬಾ ಚಳಿ ಇತ್ತು. ಅಣ್ಣಕ್ಕೆ ಹಾಕೊಂಡು ಹೋಗ್ತಾರೆ, ಚೆನ್ನಾಗಿರುತ್ತೆ. ಅಕ್ಕನ ಮನೇಲಿದ್ದರು ಬೆಳಗ್ಗೆನೇ ಬಂದು, ಅಕ್ಕ ಅಕ್ಕನ ಮಕ್ಕಳು ಬಂದು ಬಾಯ್ ಮಾಡ್ತಾ ಇದ್ದಾರೆ. ಅಣ್ಣ ಅದಕ್ಕೆ ಬಂದರು, ಹೊರಟ್ವಿ. ಇದು ಏನು ಬೆಟ್ಟ, ಮರ್ತೇ ಹೋಯಿತು. ಒಟ್ಟಿನಲ್ಲಿ ಇದು ತುಂಬ ಫೇಮಸ್ಸು, ತುಂಬ ಒಳೆನಸಿಪುರ ರೋಡ್ ಇರೋರ್ಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೋಗ್ತಾ ಇದ್ದೀವಿ ಸ್ವಲ್ಪ ದಿನ. ಬಂದ್ವಿ ಮೈಸೂರಿಗೆ, ಬಂದ್ವಿ. ಇನ್ನೊಂದು ಸ್ವಲ್ಪ ಹಣ್ಣು ಹೂವು ತೊಗೊಳೋದಿತ್ತು, ಅದನ್ನು ತೊಗೊಬರೋಕ್ಕೆ ಅಂದ್ಬಿಟ್ಟು ಅಣ್ಣ ಮತ್ತು ಪ್ರಸನ್ನ ಹೋಗಿದ್ದಾರೆ. ಅದಕ್ಕೆ ಪಾಪ ನಿಂತ್ಕೊಂಡು ಕೂತಿದ್ರು. ಇದೇ ನೋಡಿ ನಮ್ಮ ಅಂಗಡಿ, ಅಣ್ಣ ಬಂದು ಓಪನ್ ಮಾಡ್ತಾ ಇದ್ದಾರೆ. ನಾವು ಹೋಗೋಷ್ಟ್ರೊಳಗೆ ಆಲ್ರೆಡಿ 8:30-9 ಗಂಟೆ ಆಗಿತ್ತು. 9 ಗಂಟೆಯಿಂದ 12 ಗಂಟೆವರೆಗೂ ಒಳ್ಳೆ ಟೈಮ್ ಇದೆ ಅಂದ್ಬಿಟ್ಟು ಐನೋರು ಹೇಳಿದರು. ಇದೇನೆ ಇದು, ಯಾವ ಏರಿಯಾ ಏನು ನನಗೆ ಗೊತ್ತಿಲ್ಲ, ಮೈಸೂರಲ್ಲಿರೋರಾದರೆ ಗೊತ್ತಾಗುತ್ತೆ. ನಮಗಿದೆ ಫಸ್ಟ್ ಟೈಮ್ ಹೋಗಿದ್ದು. ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಯಾಕೆ ಬರಲಿಲ್ಲ ಅಂದರೆ, ಚಿಕ್ಕದ ಪೂಜೆಲಿ ಓಪನಿಂಗಿಗೆ ಎಲ್ಲ ಬರ್ತೀವಿ, ಪೂಜೆ ನೀವೇ ಮಾಡ್ಕೊಂಬರೋಗಿ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಇನ್ನೂ ಕೆಲಸ ತುಂಬಾ ಆಗ್ತಾಯಿದೆ, ಎಷ್ಟೇ ಬೇಗ ಮಾಡೋಕ್ಕೋದ್ರು ಹೀಗೇ ಮನೆ ಅಂದರೆ ಬೇಕ್ರಿ. ನಮ್ಮದು ಕಾರ್ಪೆಂಟರ್ ಕೆಲಸ ಎಲ್ಲ ಮುಗಿದಿದೆ, ಬಟ್ ಮುಂದೆ ಎಲ್ಲ ಹೀಗೆ ಪಾರ್ಕಿಂಗ್ ಜಾಗ ಇದಕ್ಕೆಲ್ಲ ಇನ್ನೂ ಟೈಮ್ ಬೇಕಿದೆ. ಅಷ್ಟರೊಳಗೆ ಧನುರ್ಮಾಸ ಮುಗಿಯೋಷ್ಟರೊಳಗೆ ಒಂದು ಪೂಜೆ ಮಾಡಿಸೋಣ, ನವಗ್ರಹ ಪೂಜೆ ಇಡ್ಸೋಣ ಅಂತ ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲ ಹೇಳಿದ್ರು. ಹಾಗಾಗಿ ಪೂಜೆ ಮಾಡಿಸಿದ್ರು. ಅಂಗಡಿ ಹತ್ರ ಹೋಗ್ತಾ ಇದ್ವಿ, ಹೋಗೋಕ್ಕೂ ದಾರಿ ಇರಲಿಲ್ಲ, ಅಷ್ಟೂ ಕೆಲಸ ನಡೀತಾ ಇತ್ತು. ಜಾಗ ತುಂಬ ಚೆನ್ನಾಗಿದೆ, ಇನ್ನೂ ನೋಡಬೇಕು ವ್ಯಾಪಾರ ಎಲ್ಲ ಹೇಗೆ ಏನು ಅಂತ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನೋಡಿ, ಹೀಗೆ ಸರ್ಕಲು ಚೆನ್ನಾಗಿದೆ, ತುಂಬ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ. ಹೀಗೆ ನೋಡಿ, ಇದೆಲ್ಲ ಸುಮಾರು ಆಲ್ಮೋಸ್ಟ್ ಕೆಲಸ 90% ಕೆಲಸ ಮುಗಿದಿದೆ. ಇವ್ರ ಅದೇ ಓನರೇ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಕೆಲಸ ಅಂದರೆ, ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ, ಬಟ್ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಆಗ್ತಿಲ್ಲ. ಪೂಜೆ ಮಾಡ್ಕೊಂಡು ಮುಂಚೆ ಬಂದೆಲ್ಲ ಕಡೆ, ಅದಕ್ಕೆ ಪ್ರಸನ್ನ ಎಲ್ಲ ಸ್ವಲ್ಪ ಗುಡಿಸ್ಕೊಟ್ಟು ಒರೆಸ್ಕೊಡೋಣ ಅಂದ್ಬಿಟ್ಟು ಗುಡಿಸ್ಕೊಡ್ತಾ ಇದ್ದಾರೆ. ಕಾರಲ್ಲೇ ಪಾರ್ಕ್ ಮಾಡಿದ್ವಿ, ರೋಡಲ್ಲೇ. ಅದಕ್ಕೆ ಗುಡಿಸಾದ್ಮೇಲೆ ನಾನು ಸ್ವಲ್ಪ ಗುಡಿಸಿದೆ, ಒರೆಸ್ಬಿಟ್ಟು ಇನ್ನೇನು ಪೂಜೆ ಶುರು ಹಚ್ಕೊಬಿಡೋಣ, ಮತ್ತೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ. ಅವ್ರು ನಾವು ಹೇಳಿದ್ರೆ ಮುಂಚೆನೇ ಗುಡಿಸ್ತಿದ್ವಲ್ಲ ಅಂತ ಹೇಳ್ತಾಯಿದ್ರು ಐನೋರು, ಸಾರಿ ಓನರ್, ಗುಡಿಸಿಸ್ತಿದ್ವಿ ಅಂತ ಹೇಳೇ ಇರಲಿಲ್ಲ. ನೋಡಿ ಕೆಲಸ ಹೇಗಾಗಿದೆ ಅಂತ ಮೇಲೆಲ್ಲ ಸ್ಟಾರ್ಟ್ ಮಾಡಿದ್ರು ಐನೋರು ಆಲ್ರೆಡಿ. ಇನ್ನೂ ಒಳಗಡೆ ಎಲ್ಲ ಕೆಲಸ ಹಾಗೆ ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಮಿಷಿನ್ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಮಿಷಿನ್ಗೆಲ್ಲ, ಒಳಗಡೆ ಇನ್ನೂ ಅರ್ಧ ಕೆಲಸ ಹಾಗೆ ಇದೆ. ಹೊರಗಡೆ ಎಲ್ಲ 90% ಮುಗ್ದಿದೆ. ಹೂವನ್ನು ಎಲ್ಲಕ್ಕೂ ವಿಭೂತಿ ಹಚ್ಚಿ ಹೂವು ಮುಡಿಸಿ ಎಲ್ಲ ಆಯಿತು ಕೆಲಸ, ಇನ್ನೂ ಪೂಜೆ ಕೂತ್ಕೊಳ್ಳೋದಷ್ಟೇ. ಹೇಗಿದೆ ಅಂಗಡಿ, ಜಾಗ ಹೇಗಿದೆ ಅಂದ್ಬಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾನು. ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮನೆಯವರು.
ಗಂಜಲ ಗಂಜಲ ಕೇಳಿದ್ರು ನಾನು ಹಾಗೆ ತಕ್ಕೊಡ್ತಾ ಇದ್ದೆ. ಎಲ್ಲ ನೈಟೇ ರೆಡಿ ಮಾಡಿಕೊಂಡು ಎಲ್ಲನೂ ತಗೊಂಡೋಗಿದ್ವಿ ಮರೆಯದಂಗೆ. ಸದ್ಯ ಏನೂ ಮರ್ತೋಗಿರಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು ಐನೋರು ಮಾತ್ರ, ನನಗೆ ತುಂಬಾ ಇಷ್ಟ. ಕೆಲವೊಬ್ಬರು ಐನೋರು ಅವ್ರ ಮಂತ್ರ ಅವ್ರು ಮಾಡೋ ಪೂಜೆ ನನಗೆ ಇಷ್ಟ ಆಗೋದಿಲ್ಲ ಅಂದರೆ ಭಕ್ತಿಯಿಂದನೇ ಮಾಡ್ತಾರೆ, ಅದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡೋದಿಲ್ಲ. ಇವ್ರು ಮಾಡಿದ್ದು ತುಂಬ ತೃಪ್ತಿ ಕೊಡ್ತು, ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ನೋಡಿ ನವಗ್ರಹ ಪೂಜೆಗೆ ಎಲ್ಲರೂ ರೆಡಿ ರೆಡಿ ಮಾಡ್ತಾ ಇದ್ದಾರೆ ಐನೋರು. ಹೊಸ ಫೋಟೋ ಅದು ಅಂಗಡಿಗಿಡೋಕೆ ಅಂತಲೇ ತಂದಿದ್ದು, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ ವೀಡಿಯೋಸ್ ಮಾಡಿ. ಏನು ಮಾಡೋದು, ಚಿಕ್ಕ ಚಿಕ್ಕ ಮಕ್ಕಳು, ಒಂದಿನ ಹುಷಾರಿರುತ್ತೆ ಒಂದಿನ ಮಕ್ಕಳು ನಮ್ಮನ್ನು ಬಿಡೋದೇ ಇಲ್ಲ ಕೆಲಸ ಮಾಡೋಕ್ಕೂ. ಹಾಗಾಗಿ ಪ್ರಸನ್ನನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಾಲ್ಕು ಜನನೂ ಕೂರಿಸಿದ್ರು, ನಾಲ್ಕು ಜನ ಹೋಗಿದ್ದು ಬಂದ್ಬಿಟ್ಟು ನಾಲ್ಕು ಜನನೂ ಕೂರಿಸಿದ್ರು. ಪೂಜೆಗೆ ಅಂದರೆ ಇದು ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಸೇರಿ ಪಾರ್ಟ್ನರಲ್ಲಿ ಮಾಡ್ತಿರೋದ್ರಿಂದ ಎರಡೂ ಇಬ್ಬರು ಮನೆ ದೇವ್ರೂ ನೆನೆಸ್ಕೊಂಡು ಇಬ್ಬರೂ ನಾಲ್ಕು ಜನನೂ ಪೂಜೆ ಕೂರಿಸಿ ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ಐನೋರು ಎಲ್ರಿಗೂ ತೃಪ್ತಿ ಆಗಬೇಕು ದೇವರಿಂದ ಪೂಜೆ ಇಡಿಸೋದ್ರಿಂದ. ಪೂಜೆ ಒಳ್ಳೆಯದಾದ್ರೇ ಮುಂದಕ್ಕಿನೂ ಒಳ್ಳೆಯದಾಗೋದು. ಹಾಗಾಗಿ ಗಣಪತಿ ಪೂಜೆ ಮಾಡಿಸೋಣ ಫಸ್ಟು ಅಂದ್ಬಿಟ್ಟು ಮಾಡಿಸಿದ್ದಿದ್ದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಣ್ಣ. ನಮ್ಮ ಬಿಸ್ನೆಸ್ಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಅಣ್ಣನಿಗೆ, ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ವಿಶ್ ಮಾಡಿ, ನಮಗೆ ಕಮೆಂಟ್ ಮೂಲಕ ವಿಶ್ ಮಾಡಿ. ನನ್ನ ದೊಡ್ಡ ಮಗಳು ಕರ್ಕೊಂಡು ಹೋಗಿರಲಿಲ್ಲ, ಸುಮ್ಮನೆ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗಿದ್ದು. ಅದಕ್ಕೇನು ಎಲ್ಲನೂ ರೆಡಿ ಮಾಡಿಕೊಟ್ರು. ಪಾಪ ಕಸ ಗುಡಿಸೋದ್ರಿಂದ ಹಿಡಿದು ಪೂಜೆಗೆಲ್ಲನೂ ನಾನು ಪಾಪನ ಎತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಕೂರಿಸಿದ್ರು ಪೂಜೆಗೆ ಅಣ್ಣನೋಕೆ, ನಾವು ಈ ಕಡೆ ನಾನು ಪ್ರಸನ್ನ ಕೂತಿದ್ವಿ. ಪೂಜೆ ಮಾಡುವಾಗ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ನಮ್ಮನ್ನು ಪೂಜೆ ಮಾಡೋಕ್ಕೆ ಕಂಕಣ ಕಟ್ಟಿಸ್ಕೊಳೋಕ್ಕೆಲ್ಲ ಕರಿತಿರ್ತಾರೆ. ಹಾಗಾಗಿ ಸ್ಕಿಪ್ ಮಾಡ್ಕೊಂಡು ಯಾವಾಗುತ್ತೆ ಅವಾಗ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಇದು ಅಣ್ಣ ಕಟ್ತಿದ್ದಾರೆ, ಅಣ್ಣ ಅದಕ್ಕೆ ಕಟ್ಟೋದು ಪ್ರಸನ್ನ ನನಗೆ. ಚೆನ್ನಾಗಿ ಅಂದರೆ ಕಟ್ಟೋದ್ರಿಂದ ಏನು, ಹೇಗೆ ಮಂಗಳಾರತಿ ತೊಗೋಬೇಕು, ಪ್ರಸಾದನ ಹೇಗೆ ಇಟ್ಕೋಬೇಕು ನಾನು ಎಲ್ಲೂ ನೋಡಿರಲಿಲ್ಲ. ಇವರಂತೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು.
ಕೈನ ಹೀಗೆ ಇಟ್ಕೋಬೇಕು, ಹೀಗೆ ಮಾಡಬೇಕು, ಇದು ಈ ಥರ ಮಿಸ್ ಆಗಿ ತಪ್ಪು ಮಾಡಿದ್ರೆ ಏನಾಗುತ್ತೆ. ಹೀಗೆ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಅವರು ಹೇಳ್ಕೊಟ್ರು. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋಕೆ ಪ್ರಸಾದನ ಯಾಕೆ ಹೀಗೆ ತೊಗೋಬೇಕು ಅಂತ ನಮ್ಮ ಮಕ್ಕಳು ಕೇಳ್ತವೆ. ಹೀಗೆ ಯಾಕೆ ಕೈ ಹಿಡ್ಕೋಬೇಕು ಹಾಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನಾನು ಪ್ರಸನ್ನ ಕಟ್ತಾ ಇದ್ದೆ, ನನ್ನ ಮಗಳು ಸುಮ್ಮನೆ ಕೂತಿರಲಿಲ್ಲ. ಬೆಳಗ್ಗೆನೇ ಎದ್ದು ತಿಂಡಿ ಬೇರೆ ತಿಂದಿರಲಿಲ್ಲ, ಮುಖದಲ್ಲಿ ಸ್ಟ್ರೆಸ್ನೆಸ್ ನೋಡಿ ಎದ್ದು ಕಾಣ್ತಾ ಇದೆ. ಸುಸ್ತು ಪದ್ರ ಪಾಪನ ಬೇರೆ ಎತ್ಕೊಂಡು ಸೀರೆ ಉಟ್ಕೊಂಡು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಮಂಗಳಾರತಿ ಎಲ್ಲ ಮಾಡಿದ್ವಿ. ಕಡೆಯಲ್ಲೇ ಅಣ್ಣ ಒಂದು ಕಡೆಯಿಂದ ಮಿಷಿನ್ಗೆಲ್ಲ ಪೂಜೆ ಮಾಡಿಕೊಂಡು ಬಂದರು. ಇವರು ಇದು ಓನರ್ ಅಂಕಲ್ ಇವರೇನೆ. ಆಮೇಲೆ ಫಸ್ಟು ಕ್ಯಾಶಿಗೆ ಪಾಪು ಕೈಲೇ ಹಾಕ್ಸಿದ್ದು, ಹಾಕು ನೀನು ಹಾಕು, ಮಗು ಕೈಲಿ ಹಾಕ್ಸಿ, ಮಗು ಕೈಲಿ ಹಾಕ್ಸಿ, ಅದಕ್ಕಿಂತ ದೇವ್ರು ಯಾವುದೂ ಇಲ್ಲ ಅಂದ್ಬಿಟ್ಟು ಅವರು ಪಾಪ ಕೈಲಿ ಹಾಕ್ಸ್ತಿದ್ದಾರೆ. ಅದು ಅಳ್ತಿತ್ತು, ಏನೋ ಮಾಡಿಸ್ತಿದ್ದಾರೆ ನನ್ನ ಕೈಲಿ ಅಂತ ಹೆದರ್ಬಿಟ್ಲು. ಇಲ್ಲಿ ಯಾರೋ ಅಲ್ಲೇ ಪಕ್ಕದವರು ಅಂಗಡಿಯವರು ಅನಿಸುತ್ತೆ ಪೂಜೆಗೆ ಬಂದಿದ್ರು ಪಾಪ. ಓನರ್ ಅಂಕಲ್ ಇವರು, ಅದು ನನಗೆ ಅದು ನಾನು ಪ್ರಸಾದ ತಗೊಂಡೆ. ಅಣ್ಣನ ಕೈಲಿ ಎಲ್ಲಕ್ಕೂ ತೆಂಗಿನಕಾಯಿ ದೃಷ್ಟಿ ತೆಗೆಸ್ತಾ ಇದ್ದಾರೆ. ಮಿಷನ್ಗೆ ಹೂವನ್ಗೆ ಓವನ್ ಮಿಷಿನ್ನು ಮತ್ತು ಇದು ಇದಕ್ಕೆಲ್ಲ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮಿಷಿನ್ ಅಂತ ಹೇಳ್ತೀನಿ ಅಷ್ಟೇ. ಅಣ್ಣ ಸ್ವೀಟ್ಸ್ ಕೊಟ್ಟರು, ಸ್ವೀಟ್ಸ್ ತಂದಿದ್ವಿ. ನಮ್ಮ ಕಣ್ಣಿಗೆ ಕಾಣಿಸೋಂಗೆ ಇರೋರಿಗೆಲ್ಲರಿಗೂ ಕರ್ದು ಕೊಟ್ವಿ. ಕೆಲಸ ಅಲ್ಲಿ ಅದೇ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿರೋರಿಗೆ, ಪಕ್ಕದಲ್ಲಿರೋ ಅಂಗಡಿಯವ್ರಿಗೆ ಎಲ್ರಿಗೂ ಸ್ವೀಟ್ಸ್ ಹಂಚಿದ್ವಿ. ಕೊನೆಯಲ್ಲಿ ಪೂಜೆ ಮುಗೀತು. ಹೀಗಾಗಿದೆ ನೋಡಿ ಪೂಜೆ. ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಹೀಗೇ ಇರಲಿ. ಒಂದು ತೋರಿಸ್ಬಿಟ್ಟೆ ಹಾಗೆ ನೀನೇನು ಹೊರಟ್ವಿ ದಾರಿಯಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ರೆ ತುಂಬ ಆಲ್ರೆಡಿ 12:30 ಏನೋ ಆಗಿತ್ತು ಟೈಮು. ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟಲ್ಲ, ಒಂದು ಚಿಕ್ಕದು ಹೋಟೆಲ್ ಇತ್ತು ಅಲ್ಲೇ ಊಟ ಮಾಡಿದ್ವಿ. ಚಪಾತಿ ಊಟ ತೊಗೊಂಡು ಊಟ ಮಾಡಿ ಚೆನ್ನಾಗಿತ್ತು ಊಟ. ಹೊರಟ್ವಿ, ನೀನು ಊಟ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಬೇಕ್ರಿ, ನಮ್ಮ ಜಾಗ, ನಮ್ಮ ಬಿಸ್ನೆಸ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡೋದಾಗಲಿ. ಏನೇ ಆಗಿದ್ರು ಕಮೆಂಟ್ ಮೂಲಕ, ತಪ್ಪಾಗಿದ್ರು ಕಮೆಂಟ್ ಮಾಡಿ, ಚೆನ್ನಾಗಿದ್ರು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಾಡ್ಕೊಂಡು ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ತುಂಬಾ ಥ್ಯಾಂಕ್ಸ್.